ಇಂದಿನ ಜಗತ್ತಿನಲ್ಲಿ ಮಧುಮೇಹ ಎಂದರೆ ಗೊತ್ತಿಲ್ಲ ಅನ್ನುವವರೇ ಇಲ್ಲ. ಮುಂಚೆ ಬೆರಳೆಣಿಕೆ ಅಷ್ಟಿದ್ದ ರೋಗವು ಈಗ ಸರ್ವೇ ಸಾಮಾನ್ಯ ಅನ್ನುಮಟ್ಟಿಗೆ ಬೆಳೆದಿದೆ. ಪ್ರತಿಯೊಂದು ಮನೆಯಲ್ಲಿ ಮಧುಮೇಹ ಇಲ್ಲದೆ ಇರುವವರು ತುಂಬಾ ಕಡಿಮೆ. ಭಾರತ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಪಡೆದಿರುವುದು ನಮಗೆಲ್ಲ ಗೊತ್ತಿರುವ ವಿಚಾರ. ಆದರೆ ಗೊತ್ತಿರದ ವಿಚಾರವೇನೆಂದರೆ ಭಾರತ ಮಧುಮೇಹ ಹೊಂದಿರುವುದರಲ್ಲಿ ಕೂಡ ಎರಡನೇ ಸ್ಥಾನದಲ್ಲಿದೆ. ಇದಕ್ಕೆಲ್ಲ ಕಾರಣ ಏನೆಂದರೆ ಇಂದಿನ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ. ನಾವು ಸೇವಿಸುವ ಕಾರ್ಬೋಹೈಡ್ರೇಟ್ಗಳುಳ್ಳ ಆಹಾರವು ಗ್ಲೂಕೋಸ್ ಅಥವಾ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಇವು ರಕ್ತದ ಮೂಲಕ ದೇಹದ ಇತರ ಭಾಗಗಳಿಗೆ ತಲುಪುತ್ತದೆ. ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಇಡುವುದು ಇನ್ಸುಲಿನ್ ಕೆಲಸವಾಗಿದೆ. ಇನ್ಸುಲಿನ್ ಅನ್ನು ನಮ್ಮ ಮೇಧೋಜೀರಕ ಗ್ರಂಥಿ ಅಂದರೆ ಪ್ಯಾಂಕ್ರಿಯಾಸ್ ಬಿಡುಗಡೆ ಮಾಡುತ್ತದೆ. ಯಾವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆಯಾಗುತ್ತದೆ ಅಥವಾ ತಯಾರಿಸಿದ ಇನ್ಸುಲಿನ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ, ಅದು ಮಧುಮೇಹಕ್ಕೆ ಕಾರಣವಾಗುತ್ತದೆ. ಮಧುಮೇಹ ಹೊಂದಿದವರ ಜೀವನ ಕ್ರಮದ ಬಗ್ಗೆ ಹೇಳುವುದಾದರೆ ಆರೋಗ್ಯಕರವಾದ ಆಹಾರಗಳನ್ನು ತಿನ್ನುವುದು ಅತಿ ಮುಖ್ಯ. ಆಹಾರವನ್ನು ಮಿತಿಯಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನುವುದು ಉತ್ತಮ. ಸಾಕಷ್ಟು ತರಕಾರಿಗಳು, ಹಣ್ಣುಗಳು ಮತ್ತು ಧಾನ್ಯಗಳು, ನಾನ್ ಫ್ಯಾಟ್ ಡೈರಿ ಮತ್ತು ಮಾಂಸವನ್ನು ಸೇವಿಸಬೇಕು. ಸಕ್ಕರೆ ಮತ್ತು ಕೊಬ್ಬಿನಂಶವಿರುವ ಆಹಾರವನ್ನು ಮಿತಿಗೊಳಿಸುವುದು ಉತ್ತಮ. ಕಾರ್ಬೋಹೈಡ್ರೇಟ್ಗಳು ಸಕ್ಕರೆಯಾಗಿ ಬದಲಾಗುತ್ತವೆ ಎಂಬುದನ್ನು ನೆನಪಿಡಿ. ಪ್ರತಿನಿತ್ಯ ಒಂದೇ ರೀತಿ ಆಹಾರ ಕ್ರಮವನ್ನು ಅನುಸರಿಸಲು ಪ್ರಯತ್ನಿಸಿ. ಮಧುಮೇಹ ಇರುವವರು ಅನ್ನದ ಬದಲು ಚಪಾತಿ ಅಥವಾ ರಾಗಿ ಮುದ್ದೆ ತಿನ್ನುವುದನ್ನು ನಾನು ಕೇಳಿದ್ದೇನೆ. ಇದು ಏಕೆಂದರೆ ಅನ್ನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಸಿಗುತ್ತದೆ. ಮಧುಮೇಹ ಇರುವವರು ಪ್ರತಿನಿತ್ಯ ತಪ್ಪದೆ ವೈದ್ಯರು ನೀಡಿದ ಮಾತ್ರೆಗಳನ್ನು ಸೇವಿಸಬೇಕು. ವ್ಯಾಯಾಮ ಕೂಡ ಅತಿ ಮುಖ್ಯವಾದ ಕಾರ್ಯನಿರ್ವಹಿಸುತ್ತದೆ. ವ್ಯಾಯಾಮ ಅಥವಾ ಎಕ್ಸಸೈಜ್ ಅಂದಾಕ್ಷಣ ನೀವು ಜಿಮ್ಗೆ ಹೋಗಬೇಕೆಂದೇನಿಲ್ಲ. ದಿನಕ್ಕೆ ಕಡಿಮೆ ಎಂದರೆ 30 ನಿಮಿಷವಾದರೂಗೆ ನಿಮ್ಮ ದೇಹಕ್ಕೆ ಚಟುವಟಿಕೆಯನ್ನು ಕೊಡಬೇಕು. ನಡೆದಾಡುವುದು, ಮನೆ ಕೆಲಸವನ್ನು ಮಾಡುವುದು ಇತ್ಯಾದಿ ಮಧುಮೇಹವನ್ನು ನಿಯಂತ್ರಿಸಲು ಸಕ್ರಿಯ ಜೀವನ ಶೈಲಿ ಸಹಾಯ ಮಾಡುತ್ತದೆ. ಮಧುಮೇಹ ಅನೇಕ ರೀತಿಯ ರೋಗಗಳಿಗೆ ಕಾರಣವಾಗುತ್ತದೆ. ಅವರು ಹೆಚ್ಚಾಗಿ ಹೃದ್ರೋಗವನ್ನು ಪಡೆಯುವ ಸಾಧ್ಯತೆಗಳಿವೆ. ವ್ಯಾಯಾಮ ಮಾಡುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು, ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವರ್ಷಕ್ಕೆ 2 ಬಾರಿಯಾದರೂ ನಿಮ್ಮ ವೈದ್ಯರನ್ನು ಭೇಟಿ ಮಾಡುವುದು, ಆಗಾಗ ರಕ್ತದ ಪರೀಕ್ಷೆ ಮಾಡುವುದು, ಬ್ಲಡ್ ಶುಗರ್ ಲೆವೆಲ್ ಅನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಮಧುಮೇಹ ಸಾಮಾನ್ಯವಾಗಿ ಇತರ ರೋಗಗಳಿಗೆ ಕೂಡ ಕಾರಣವಾಗುತ್ತದೆ. ಉದಾಹರಣೆಗೆ ಹೃದ್ರೋಗ, ಕಣ್ಣಿನ ಕಾಯಿಲೆ, ಪಾರ್ಶ್ವವಾಯು, ಮೂತ್ರಪಿಂಡ ಕಾಯಿಲೆ, ರಕ್ತನಾಳಗಳ ಕಾಯಿಲೆ, ನರಗಳ ಹಾನಿ ಮತ್ತು ಕಾಲುಗಳಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು. ಪ್ರತಿ ವರ್ಷ ಪೂರ್ಣ ಕಣ್ಣಿನ ಪರೀಕ್ಷೆಯನ್ನು ಪಡೆಯುವುದು, ಕಾಲು ಹುಣ್ಣು ಮತ್ತು ನರ ಹಾನಿಯಂತಹ ಸಮಸ್ಯೆಗಳನ್ನು ಪರೀಕ್ಷಿಸಬೇಕು. ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಒತ್ತಡ ಜಾಸ್ತಿ ಆದಲ್ಲಿ, ಆತಂಕಕ್ಕೆ ಒಳಗಾದಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಯೋಗಾಭ್ಯಾಸ, ದೀರ್ಘವಾದ ಉಸಿರಾಟದಿಂದ ಇದನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಹಾಯವಾಗಬಹುದು. ಧೂಮಪಾನ ಮತ್ತು ಮದ್ಯಪಾನದ ಅಭ್ಯಾಸ ಇರುವವರು ಅದನ್ನು ತ್ಯಜಿಸುವುದು ಒಳ್ಳೆಯದು. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ತಾರಕ್ .7 ಸ್ಟಾರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.